ಮಕ್ಳೆ ನಿಮ್ಗೆಲ್ಲ ಪದ್ಯ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಬಿಟ್ಟ ಸ್ಥಳಗಳನ್ನ ತುಂಬೋಣ ಪ್ರಶ್ನೆ ಮೂರು ಪ್ರಶ್ನೆ ಇದೆ ಅದರಲ್ಲಿ ಮೊದಲನೇದು ಸದ್ದು ಮಾಡದಿರು ಕವಿತೆಯ ಆಕರ ಕೃತಿ ಸದ್ದು ಮಾಡದೇ ಇರುವ ಮಾಡದೇ ಇರುವ ಪದ್ಯದ ಆಕರ ಕೃತಿ ಯಾವುದು ಪಿ ಕೆ ಅವರ ಪೂರ್ಣ ಹೆಸರು ಮೂರನೇದು ತೀಮಿರ ಪದದ ಅರ್ಥ ಇದಕ್ಕೆ ಉತ್ತರಗಳನ್ನು ನೋಡೋಣ ಬೊಗಸೆ ಎನ್ನುವುದು ಆಕರ ಕೃತಿ ಸದ್ದು ಮಾಡೋದಿರ್ಗೆ ಆಕರ ಕೃತಿ ಬೊಗಸೆ ಅವರ ಪೂರ್ಣ ಹೆಸರು ಪಿ ಕೆ ಅಂದ್ರೆ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣ ಕುಮಾರ್ ಅರ್ಥ ಕತ್ತಲೆ ಅಥವಾ ಅಜ್ಞಾನ ಈಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಿಮಿರಕ್ಕೆ ವೈರಿ ಯಾವುದು ಉತ್ತರ ತಿಮಿರಕ್ಕೆ ವೈರಿ ದೀಪವಾಗಿದೆ ತಿಮಿರು ಅಂದ್ರೆ ಅಜ್ಞಾನ ಜ್ಞಾನಕ್ಕೆ ವೈರಿ ಶತ್ರು ಯಾರು ಅಂತ ಹೇಳಿದ್ರೆ ಇಲ್ಲಿ ದೀಪ ಪ್ರಶ್ನೆ ಎರಡು ಕವಿ ಮಾನವನ ಬದುಕನ್ನು ಇಬ್ಬನಿಯಂತೆ ಇರಬೇಕು ಎಂದು ಏಕೆ ಬಯಸುತ್ತಾರೆ ಮಾನವನ ಜೀವನ ಮುಂಜಾನೆಯ ಇಬ್ಬನಿಯ ಹಾಗೆ ಇರಬೇಕು ಅಂತ ಯಾಕೆ ಕವಿ ಹೇಳ್ತಾ ಇದ್ದಾರೆ ಉತ್ತರ ಸೂರ್ಯನ ಕಿರಣಗಳು ತಾಕಿದಾಗ ಇಬ್ಬನಿ ಕರಗಿ ಮಾಯವಾಗುವ ಹಾಗೆಯೇ ಮಾನವನ ಬದುಕು ಇರಬೇಕೆಂದು ಕವಿಯಲ್ಲಿ ಹೇಳಿದ್ದಾರೆ ಪ್ರಶ್ನೆ ಮೂರು ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ ಉತ್ತರ ಶಾಂತಿಯಿಂದ ಸಮಾಧಾನದಿಂದ ಬದುಕಿನ ಕರ್ತವ್ಯವನ್ನು ಮುಗಿಸಬೇಕೆಂದು ಕವಿಯು ತಿಳಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳು ಯಾವುವು ಉತ್ತರ ಆರತಿಯ ತಟ್ಟೆಯಲ್ಲಿರುವ ಕರ್ಪೂರ ಸದ್ದಿಲ್ಲದೆ ಕರಗಿ ಕಾಣವಾಗುತ್ತದೆ ದೀಪ ಉರಿಸಿದಾಗ ಕತ್ತಲೆಯು ಮಾಯವಾಗುತ್ತದೆ ಅವುಗಳಂತೆ ಸದ್ದು ಮಾಡದೆ ಜೀವಿಸಬೇಕು ನಾವು ಕೂಡ ಅವುಗಳಂತೆ ಜೀವಿಸಬೇಕು ಎಂದು ಕವಿಯಲ್ಲಿ ಹೇಳಿದ್ದಾರೆ ಪ್ರಶ್ನೆ ಎರಡು ಕೂಗಾಟದ ಬದುಕು ನಿಷ್ಪ್ರಯೋಜಕ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವು ಉತ್ತರ ಹಸಿ ಸೌದೆಯು ಉರಿಯುವಾಗ ಬುಸುಗುಟ್ಟುವ ಸದ್ದು ಮಾಡುತ್ತದೆ ಪಟಾಕಿ ಮುಂತಾದ ಸಿಡಿಮದ್ದುಗಳಿಗೆ ಕಿಡಿ ತಾಕಿದೊಡನೆ ಸಿಡಿದು ಅಬ್ಬರಿಸುತ್ತದೆ ಈ ಸದ್ದು ಗದ್ದಲಗಳಿಂದ ಯಾವ ಪ್ರಯೋಜನವೂ ಇಲ್ಲ ಅವು ಉರಿದು ನಾಶವಾಗುತ್ತವೆ ನಾಶವಾಗುವುದು ಅವಕ್ಕೆ ತಪ್ಪುವುದಿಲ್ಲ ಅದರಂತೆಯೇ ಕೂಗಾಟ ಹಾರಾಟಗಳು ಬದುಕನ್ನು ವ್ಯರ್ಥವೆಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಮೂರು ಕರ್ಪೂರದ ಕೆಲಸವೇನು ಅದು ತನ್ನ ಕೆಲಸವನ್ನು ಹೇಗೆ ಪೂರೈಸುತ್ತದೆ ಉತ್ತರ ಕರ್ಪೂರದ ಕೆಲಸ ಉರಿಯುವುದು ಬೆಳಕು ಬೀರುವುದು ದೇವರಿಗೆ ಆರತಿ ಎತ್ತಲು ಕರ್ಪೂರವನ್ನು ತಟ್ಟೆಯಲ್ಲಿಟ್ಟು ಹತ್ತಿಯ ಬತ್ತಿಯ ಮೂಲಕ ದೀಪದ ಉರಿಯನ್ನು ತಾಗಿಸುತ್ತಾರೆ ಆಗ ಅದು ಬೆಳಗಿ ಸದ್ದು ಗದ್ದಲವಿಲ್ಲದೆ ಕರಗಿ ಮಾಯವಾಗುತ್ತದೆ ಪ್ರಶ್ನೆ ನಾಲ್ಕು ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ ಉತ್ತರ ಕರ್ಪೂರವು ಯಾವ ರೀತಿ ಸದ್ದು ಗದ್ದಲವನ್ನು ಮಾಡುವುದಿಲ್ಲ ತನ್ನಷ್ಟಕ್ಕೆ ಉರಿದು ಬೆಳಕು ಬೀರಿ ಕರಗಿ ಕಾಣದಾಗುತ್ತದೆ ಮಾನವನು ಶಾಂತಿ ಸಮಾಧಾನಗಳಿಂದ ಪರೋಪಕಾರ ಮಾಡುತ್ತಾ ಬೇರೆಯವರಿಗೆ ಒಳ್ಳೆಯ ದಾರಿಯನ್ನ ತೋರುತ್ತಾ ಸದ್ದು ಗದ್ದಲ ಮಾಡದೆ ಬದುಕನ್ನ ಮುಗಿಸಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸದ್ದು ಮಾಡದಿರು ಕವಿತೆ ನೀಡುವ ಸಂದೇಶವೇನು ಯಾವ ರೀತಿಯ ಸಂದೇಶವನ್ನು ಇಲ್ಲಿ ಕವಿ ನೀಡಿದ್ದಾರೆ ಪದ್ಯದಲ್ಲಿ ಉತ್ತರ ಹೆಚ್ಚಿನ ಜನರಿಗೆ ಬಹಳಷ್ಟು ಜನರಿಗೆ ಪ್ರಸಿದ್ಧಿ ಪಡೆಯುವ ಹೆಸರು ಗಳಿಸುವ ಬಯಕೆಯೇ ಅತಿಯಾಗಿರುತ್ತದೆ ಆ ದೃಷ್ಟಿಯಿಂದಲೇ ಅವರು ನಾನಾ ಬಗೆಯ ಕಾರ್ಯಗಳನ್ನು ಕೈಗೊಳ್ಳುತ್ತಾರೆ ದಾನ ಮಾಡುವುದು ವಿದ್ಯಾಸಂಸ್ಥೆಗಳನ್ನು ಆಸ್ಪತ್ರೆಗಳನ್ನು ಸ್ಥಾಪಿಸುವುದು ದೇವಾಲಯಗಳನ್ನು ನಿರ್ಮಿಸುವುದು ಮಂತ್ರಿ ಮುಖ್ಯಮಂತ್ರಿ ಪ್ರಧಾನಿ ಮೊದಲಾದ ಹುದ್ದೆಗಳಿಗೆ ಏರುವುದು ಮೊದಲಾದ ಸಾಧನೆಗಳ ಹಿನ್ನೆಲೆ ಜನರ ಮೆಚ್ಚುಗೆ ಹೊಗಳಿಕೆಗಳನ್ನು ಗಳಿಸುವುದೇ ಆಗಿರುತ್ತದೆ ಇಲ್ಲಿ ಜನರ ಹೊಗಳಿಕೆಯನ್ನು ಗಳಿಸಿರುವುದೇ ಅವರ ದೃಷ್ಟಿಯಾಗಿರುತ್ತದೆ ತಾವು ಮಾಡಿದ ಉಪಕಾರದ ಬಗೆಗೆ ಅವರು ಪತ್ರಿಕೆಗಳಲ್ಲಿ ಫಲಕಗಳಲ್ಲಿ ಇನ್ನಿತರ ರೀತಿಯಲ್ಲಿ ಪ್ರಕಟಿಸುತ್ತಾರೆ ತಮ್ಮ ಸಾಧನೆಯನ್ನು ಎಲ್ಲ ಕಡೆ ಎಲ್ರಿಗೂ ತಿಳಿಬೇಕು ಅಂತ ಹೇಳಿ ಪ್ರಕಟಿಸಿ ಜನರ ಗಮನ ಸೆಳೆಯಲು ಪ್ರಯತ್ನಿಸುತ್ತಾರೆ ಪ್ರಸಿದ್ಧಿಗಾಗಿ ಹೊಗಳಿಕೆಗಾಗಿ ಜನ ಮೆಚ್ಚುಗೆಗಾಗಿ ಹೀಗೆ ಮಾಡುವುದು ಸರಿಯಲ್ಲ ಮನುಷ್ಯ ಜನೋಪಕಾರಿಯಾಗಿರಬೇಕು ಆದರೆ ಪ್ರಚಾರ ಪ್ರಿಯರಾಗಿರಬಾರದು ಸದ್ದು ಗದ್ದಲವಿಲ್ಲದೆ ಕೆಲಸ ಮಾಡಿ ಕಣ್ಮರೆಯಾಗಬೇಕು ವನ ಸುಮದ ಹಾಗೆ ಬದುಕು ಇರಬೇಕು ವನ ಸುಮ ಅಂದ್ರೆ ಕಾಡಿನಲ್ಲಿರುವಂತಹ ಹೂವು ಎಷ್ಟೋ ಜನ ಎಷ್ಟೋ ಸುಂದರವಾದ ಕಾಡಿನಲ್ಲಿರುವ ಹೂವುಗಳ ನಮಗೆ ನೋಡೋ ಅವಕಾಶನೇ ಸಿಗೋದಿಲ್ಲ ಅದು ದಿನವೂ ಅರಳಿ ಒಣಗುತ್ತಿರುತ್ತದೆ ಹಾಗೆ ನಮ್ಮ ಜೀವನವು ಇರಬೇಕು ಶಾಂತಿ ಸಮಾಧಾನಗಳಿಂದ ಬದುಕನ್ನು ಕಳೆಯಬೇಕು ಎನ್ನುವ ಸಂದೇಶ ಸದ್ದು ಮಾಡದಿರು ಎನ್ನುವ ಕವಿತೆಯಲ್ಲಿ ಇದೆ ಪ್ರಶ್ನೆ ಎರಡು ಸದ್ದು ಮಾಡದೆ ಬಾಳಬೇಕು ಎಂಬುದನ್ನು ಕವಿ ಯಾವ ಯಾವ ನಿದರ್ಶನಗಳ ಮೂಲಕ ತಿಳಿ ಹೇಳಿದ್ದಾರೆ ನಿದರ್ಶನ ಅಂದ್ರೆ ಉದಾಹರಣೆಗಳ ಮೂಲಕ ಹೇಳಿದ್ದಾರೆ ಉತ್ತರ ಆರತಿಯ ತಟ್ಟೆಯಲ್ಲಿ ಕರ್ಪೂರವು ಸದ್ದಿಲ್ಲದೆ ಉರಿದು ಬೆಳಗಿ ಕರಗಿ ಮಾಯವಾಗುತ್ತದೆ ದೀಪವು ಬೆಳಗಿದಾಗ ಕತ್ತಲೆಯು ಕಾಣದಾಗುತ್ತದೆ ಅವುಗಳಂತೆಯೇ ಮನುಷ್ಯನು ಶಾಂತಿ ಸಮಾಧಾನಗಳಿಂದ ಕರ್ತವ್ಯವನ್ನು ನಿರ್ವಹಿಸಬೇಕು ಕೂಗಾಡಬಾರದು ಹಾರಾಡಬಾರದು ಅವುಗಳಿಂದ ಯಾವುದೇ ಪ್ರಯೋಜನವೂ ಇಲ್ಲ ಅಶಾಂತಿ ಅಸಮಾಧಾನಗಳು ಹೆಚ್ಚುತ್ತವೆ ಎಷ್ಟೇ ಹಸಿ ಸೌದೆ ಉರಿಯುವಾಗ ಬುಸುಗುಡುತ್ತದೆ ಸಿಡಿ ಮದ್ದಿಗೆ ಸಿಡಿ ತಾಗಿದಾಗ ಅದು ಆರ್ಭಟಿಸುತ್ತದೆ ಅವು ಮಾಡುವ ಸದ್ದು ಗದ್ದಲಗಳಿಂದ ಫಲವೂ ಲಭಿಸುವುದಿಲ್ಲ ಹಾಗೆಯೇ ಅವುಗಳು ನಾಶವಾಗುತ್ತವೆ ಸೂರ್ಯನ ಕಿರಣ ತಾಗಿದಾಗ ಮಂಜಿನ ಹನಿ ಕರಗಿ ಮಾಯವಾಗುತ್ತದೆ ಅದರಂತೆಯೇ ಸಮಯ ಬಂದಾಗ ಯಾವ ಆತಂಕವೂ ಇಲ್ಲದೆ ಬದುಕನ್ನ ಮುಗಿಸಬೇಕು ಹೀಗೆ ಕರ್ಪೂರ ದೀಪ ತಿಮಿರ ಸೌದೆ ಸಿಡಿಮದ್ದು ಮಂಜಿನ ಹನಿ ಮೊದಲಾದ ನಿದರ್ಶನಗಳ ಮೂಲಕ ಕವಿಯು ಬದುಕಿನ ಹಾದಿಯನ್ನು ದಾರಿಯನ್ನು ಇಲ್ಲಿ ತೋರಿಸಿದ್ದಾರೆ ಪ್ರಶ್ನೆ ಮೂರು ಬದುಕಿನಲ್ಲಿ ಶಾಂತಿ ಮತ್ತು ಸದ್ದು ಇವುಗಳಲ್ಲಿ ಯಾವುದು ಹೆಚ್ಚು ಸುಖ ನೀಡುತ್ತದೆ ಇದು ಯಾವ ಶಾಂತಿನ ಇಲ್ಲ ಸದ್ದುನಾ ಯಾವುದು ನಮಗೆ ಜೀವನದಲ್ಲಿ ಹೆಚ್ಚು ಸುಖ ನೀಡುತ್ತದೆ ಏಕೆ ಬದುಕಿನಲ್ಲಿ ಶಾಂತಿ ಸಮಾಧಾನಗಳು ಸುಖವನ್ನು ನೀಡುವುದಲ್ಲದೆ ಸದ್ದು ಗದ್ದಲಗಳಲ್ಲಿ ಕೋಪ ತಾಪಗಳು ಜಗಳವನ್ನು ಹುಟ್ಟಿಸುತ್ತವೆ ಜಗಳವು ಕೂಗಾಟ ಕಿರಿಚಾಟ ಹೊಡೆದಾಟಗಳಿಗೆ ದಾರಿ ಮಾಡುತ್ತದೆ ಆದ್ದರಿಂದ ತಾಳ್ಮೆ ಕೆಡುತ್ತದೆ ಇದರಿಂದ ನಮ್ಮ ತಾಳ್ಮೆ ಕೆಟ್ಟು ಹೋಗುತ್ತದೆ ಮನೋ ನೆಮ್ಮದಿಯು ಹಾಳಾಗುತ್ತದೆ ಒಗ್ಗಟ್ಟು ನಶಿಸುತ್ತದೆ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭಕ್ಕೆ ಪ್ರವೇಶಕ್ಕೆ ಅವಕಾಶ ಒದಗುತ್ತದೆ ಕುಟುಂಬದಲ್ಲಿ ತಲೆದೋರುವ ಮನಸ್ತಾಪ ಊರಿಗೆ ವ್ಯಾಪಿಸುತ್ತದೆ ಅದಕ್ಕನುಗುಣವಾಗಿ ಊರಿನಲ್ಲಿ ಎರಡು ಗುಂಪುಗಳು ತಲೆದೋರುತ್ತವೆ ಜಗಳ ಹೊಡೆದಾಟ ಸಾರ್ವತ್ರಿಕವಾಗುತ್ತದೆ ಎಲ್ಲ ಕಡೆಯಲ್ಲೂ ಜಗಳವನ್ನು ನಾವು ಕಾಣಬೇಕಾಗುತ್ತದೆ ಸಣ್ಣ ಕಿಡಿಯೊಂದು ಬೆಂಕಿಯ ಒಂದು ಕಿಡಿ ಅರಣ್ಯವನ್ನೇ ಆಹುತಿಗೊಳ್ಳುವಂತೆ ಮನೆಯೊಂದರಲ್ಲಿ ಕಾಣಿಸಿದ ಅಶಾಂತಿಯ ಕಿಡಿ ಊರನ್ನೇ ವ್ಯಾಪಿಸಿ ನೆಮ್ಮದಿಯನ್ನು ನಾಶ ಮಾಡುತ್ತದೆ ಇಂತಹ ಪರಿಸರದಲ್ಲಿ ಸುಖವನ್ನು ಎಲ್ಲಿ ಯಾರಲ್ಲಿ ಕಾಣಲು ಸಾಧ್ಯ ಮನುಷ್ಯ ತನ್ನ ಸ್ವಾರ್ಥವನ್ನು ಕೆಡಕು ಸಿಡುಕುಗಳನ್ನು ಅತಿ ಆಸೆಯನ್ನು ಕೈಬಿಟ್ಟು ಸಹ ಜೀವನ ನಡೆಸಲು ಮನಸ್ಸು ಮಾಡಿದರೆ ಆಗ ಶಾಂತಿಯಿಂದ ಜೀವಿಸಲು ಸಾಧ್ಯವಾಗುತ್ತದೆ ಹಾಗಾದರೆ ಮಾತ್ರ ಬದುಕಿನಲ್ಲಿ ಸುಖ ಮತ್ತು ನೆಮ್ಮದಿಗಳು ಸಿಗುತ್ತವೆ ಮಕ್ಕಳೇ ಈಗ ಸಂದರ್ಭದೊಡನೆ ವಿವರಿಸಿ ಅದರಲ್ಲಿ ಪ್ರಶ್ನೆ ಒಂದು ಶಾಂತಿಯಲ್ಲಿ ಬದುಕುನಿ ಕರ್ತವ್ಯವನ್ನು ಮುಗಿಸು ಉತ್ತರ ಸಿಪಿಕೆ ಅವರ ಸದ್ದು ಮಾಡದಿರೋ ಕವನದಿಂದ ಈ ಸಾಲನ್ನು ಎತ್ತಿಕೊಳ್ಳಲಾಗಿದೆ ಮನುಷ್ಯ ಹೇಗೆ ಬದುಕಿ ಜೀವನವನ್ನು ಕೊನೆಗಾಣಿಸಬೇಕು ಎಂಬುದನ್ನು ಕವಿ ಹೀಗೆ ನಿರ್ದೇಶಿಸಿದ್ದಾರೆ ಮನುಷ್ಯ ಪ್ರಶಸ್ತಿಗಾಗಿ ಪ್ರಚಾರಕ್ಕಾಗಿ ಗದ್ದಲ ಮಾಡದೆ ಜೀವಿಸಬೇಕು ಕರ್ಪೂರ ಬೆಳಗುತ್ತಾ ಸದ್ದಿಲ್ಲದೆ ಕರಗಿ ಮಾಯವಾಗುತ್ತದೆ ದೀಪ ಉರಿದಾಗ ಕತ್ತಲೆ ಕಣ್ಮರೆಯಾಗುತ್ತದೆ ಅವು ಯಾವ ಆಸೆ ಆಮಿಷಗಳಿಗಾಗಿ ತಮ್ಮ ಕರ್ತವ್ಯವನ್ನು ಮಾಡುವುದಿಲ್ಲ ಅವುಗಳಂತೆಯೇ ಮನುಷ್ಯನು ಶಾಂತಿ ಸಮಾಧಾನಗಳಿಂದ ಬದುಕಬೇಕು ತನ್ನ ಕೆಲಸವನ್ನು ಪೂರೈಸಬೇಕು ಎಂದು ಕವಿ ಹೇಳಿದ್ದಾರೆ ನೆಮ್ಮದಿಯಿಂದ ಶಾಂತಿಯಿಂದ ಮಾಡುವ ಕರ್ತವ್ಯ ಸರಿಯಾಗಿರುವುದಲ್ಲದೆ ಮನಸ್ಸಿಗೂ ಸಮಾಧಾನವನ್ನು ನೀಡುತ್ತದೆ ಬದುಕಿಗೆ ತೃಪ್ತಿಯನ್ನು ಕೊಡುತ್ತದೆ ಎನ್ನುವ ಸಂದೇಶ ಇಲ್ಲಿದೆ ಪ್ರಶ್ನೆ ಎರಡು ಸಿಡುಕು ಮಿಡುಕನು ತೊರೆದು ಮೌನಿಯಾಗು ಉತ್ತರ ಸಿಪಿಕೆ ಅವರ ಸದ್ದು ಮಾಡದಿರು ಕವನದಿಂದ ಈ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಸದ್ದು ಗದ್ದಲವಿಲ್ಲದಂತೆ ಕರ್ತವ್ಯವನ್ನು ಮಾಡಬೇಕು ಎನ್ನುವಾಗ ಕವಿ ಹೀಗೆ ಹೇಳಿದ್ದಾರೆ ಕೆಲಸ ಮಾಡುವಾಗ ಸಿಟ್ಟು ಮಾಡುವುದು ಆತುರ ತೋರುವುದು ಸರಿಯಲ್ಲ ಅದನ್ನು ತ್ಯಜಿಸಿ ಮಾತುಗಳನ್ನಾಡದೆ ಸಂಯಮದಿಂದ ಕೆಲಸವನ್ನು ಮಾಡು ಎಂದು ಕವಿ ಹೇಳಿದ್ದಾರೆ ಸಿಟ್ಟಿನಿಂದ ಅವಸರದಿಂದ ಮಾಡುವ ಕೆಲಸ ಎಂದಿಗೂ ಸರಿಯಾಗಿ ಇರುವುದಿಲ್ಲ ಆದುದರಿಂದ ಸಮಾಧಾನದಿಂದ ಸಮರ್ಪಕ ಕೆಲಸವನ್ನು ಮುಗಿಸಬೇಕು ಮಕ್ಕಳೇ ಈ ಪದ್ಯದ ಒಟ್ಟು ಸಾರಾಂಶ ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಎಲೆ ಜೀವಿಯೇ ಅಂದರೆ ಪ್ರಾಣಿಯೇ ಕದ್ದಲ ಮಾಡದೆ ಜೀವಿಸು ಶಬ್ದ ಮಾಡದೆ ಜೀವಿಸು ಪ್ರಸಿದ್ಧಿಯ ಪ್ರಶಸ್ತಿಯ ಪಡೆಯದೆ ತೀರವನ್ನು ಅಂದರೆ ಬಂದರನ್ನು ಸೇರಿಕೋ ಆರತಿಯ ತಟ್ಟೆಯಲ್ಲಿರುವ ಕರ್ಪೂರವು ಸದ್ದಿಲ್ಲದೆ ಕರಗುತ್ತದೆ ದೀಪ ಉರಿಸಿದಾಗ ಕತ್ತಲೆ ಸರಿಯುತ್ತದೆ ಹಾಗೆಯೇ ಸಮಾಧಾನದಿಂದ ಬದುಕಿನ ಕರ್ತವ್ಯವನ್ನು ಪೂರೈಸು ಕೂಗಾಟ ಆರ್ಭಟಗಳಿಂದ ಏನೂ ಉಪಯೋಗವಿಲ್ಲ ಹಸಿ ಸೌದೆಯು ಉರಿಯುವಾಗ ಬುಸುಗುಟ್ಟುವ ಧ್ವನಿಯನ್ನು ಹೊರಡಿಸುತ್ತದೆ ಸ್ಫೋಟಕ ವಸ್ತುವಿಗೆ ಕಿಡಿತಾಗಿದರೆ ಅದು ಸಿಡಿದು ಆರ್ಭಡಿಸುತ್ತದೆ ಹಾಗೆ ಇರಬೇಡ ಸೂರ್ಯನ ಕಿರಣಗಳಿಗೆ ಕರಗುವ ಮಂಜಿನ ಹನಿಯ ಹಾಗೆ ಬದುಕು ಕೋಪ ಒದ್ದಾಟಗಳನ್ನ ಬಿಟ್ಟು ಮೌನವಾಗಿರು ಎನ್ನುವುದನ್ನ ಕವಿ ಇಲ್ಲೆಲ್ಲ ನಮಗೆ ತಿಳಿಸಿ ಕೊಡುತ್ತಿದ್ದಾರೆ ಮಕ್ಕಳೇ ಸದ್ದು ಮಾಡದಿರು ಸಿಪೆ ಸಿಪಿ ಕೃಷ್ಣ ಕುಮಾರ್ ನಿಮ್ಗೆಲ್ಲ ಪದ್ಯ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ಪದ್ಯವನ್ನ ಓದಿ ನಿಮ್ಗೆಲ್ಲ ನಮಸ್ಕಾರ